ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರಿರಾಮ್ ಕನ್ನಡ ಒನ್ ನ್ಯೂಸ್ಗೆ ತಮಿಲ್ರಿಗೂ ಸ್ವಾಗತ ಇದು ನನ್ನ ಭಾರತ ಸ್ನೇಹಿತರೆ ಇವತ್ತು ನಿಮ್ ಜೊತೆಗೆ ಹೊಸ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ ಅದೇನಂದ್ರೆ ಕರೋನಾ ಕರೋನಾ ವೈರಸ್ಗೆ ಇರುವ ಆದ್ಯತೆ ಕೇಸರಿ ವೈರಸ್ ಯಾಕಿಲ್ಲ ಸ್ನೇಹಿತರೆ ಕಳೆದ ಎರಡು ವರ್ಷಗಳಿಂದ ಕರೋನಾ ವೈರಸ್ನಿಂದ ತತ್ತರಿಸಿ ಹೋಗಿರ್ತಕ್ಕಂಥ ಈ ಜಗತ್ತು ಅದರಲ್ಲೂ ನಾವು ಭಾರತೀಯರು ಕೂಡ ಕನ್ನಡಿಗರನ್ನು ಒಳಗೊಂಡಂತೆ ಎರಡು ವರ್ಷಗಳಿಂದ ಪಡಬಾರದ ಕಷ್ಟವನ್ನು ಪಟ್ಟಿದ್ದೀವಿ ಆದಾಯವನ್ನು ಕಳ್ಕೊಂಡಿದ್ದೀವಿ ಜೀವನ ನಡೆಸೋದಕ್ಕೆ ಹೋರಾಟವನ್ನೇ ಮಾಡಿದ್ದೀವಿ ಕರೋನಾ ಇನ್ನೇನು ನಮ್ಮನ್ನು ಬಿಟ್ಟು ಹೋಯಿತು ನಾವು ಖುಷಿಯಾಗಿ ನಮ್ಮ ಜೀವನವನ್ನು ಮುಂದಿನಂತೆ ಮುಂದುವರಿಸ್ಬೋದು ಅಂತ ಹೇಳಿ ಶುರು ಮಾಡ್ತಿದ್ದಂಗೆ ಕರ್ನಾಟಕ ಸರ್ಕಾರ ನಿನ್ನೆ ಒಂದು ಆದೇಶ ಹೊರಡಿಸಿದೆ ಕರೋನಾ ವೈರಸ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಮುಂದಿನಂತೆ ನಾವು ಮತ್ತೆ ಒಂದಿಷ್ಟು ನಿಯಮಗಳನ್ನು ಹಾಕಬೇಕಾಗ್ತದೆ ಜನರದನ್ನು ಪಾಲಿಸ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕರೋನಾ ವೈರಸ್ ಇದೆಯೋ ಇಲ್ವೋ ಗೊತ್ತಿಲ್ಲ ಕರೋನಾ ವೈರಸ್ ಇದ್ರೂ ಕೂಡ ಅದನ್ನ ನಾವು ಬಹಳಷ್ಟು ಧೈರ್ಯವಾಗಿ ಎದುರಿಸಿದ್ದೀವಿ ಒಂದಿಷ್ಟು ಜೀವಗಳನ್ನು ಕಳ್ಕೊಂಡಿದ್ದೀವಿ ಕರೋನಾ ವೈರಸ್ ನಮ್ಮ ಮೇಲೆ ಮಾತ್ರ ದಾಳಿ ಮಾಡಲಿಲ್ಲ ನಮ್ಮ ಅರ್ಥವ್ಯವಸ್ಥೆಯ ಮೇಲೆ ಕೂಡ ದಾಳಿ ಮಾಡ್ತು ನಮ್ಮ ಬದುಕಿನ ಮೇಲೆ ಕೂಡ ದಾಳಿ ಮಾಡ್ತು ಈಗ ಅದೆಲ್ಲವನ್ನು ಗೆದ್ದು ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಣ ಅನ್ನುವಷ್ಟೊತ್ತಿಗೆ ಮತ್ತೆ ಸರ್ಕಾರ ಈ ಕರೋನಾ ವೈರಸ್ಗೆ ಸಂಬಂಧಪಟ್ಟಂತೆ ನಾವು ಹೊಸ ಒಂದಿಷ್ಟು ನಿಯಮಗಳನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಂತೋಷ ನಿಜವಾಗಲೂ ಕೂಡ ಜನರ ಆರೋಗ್ಯವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಮಾಡಲಿ ಕರೋನಾ ವೈರಸ್ ನಾವು ದೂರ ಇಡಲಿಕ್ಕೆ ಮಾಸ್ಕ್ ಹಾಕ್ಕೊಳ್ತಕ್ಕಂಥದ್ದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಕ್ಕಂಥದ್ದು ಇದೆಲ್ಲವೂ ಮಾಡೋಣ ಆದರೆ ನಮ್ಮ ಪ್ರಶ್ನೆ ಕರೋನಾ ವೈರಸ್ ಜಾತಿ ಧರ್ಮ ಭಾಷೆ ಪ್ರಾಂತ್ಯ ಎಲ್ಲವನ್ನು ಮೀರಿ ಎಲ್ಲರಿಗೂ ತೊಂದರೆ ಕೊಟ್ಟಿದೆ ಆದರೆ ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಈ ಕೇಸರಿ ವೈರಸ್ ಕೇವಲ ಕೇವಲ ಒಂದಿಷ್ಟು ಸಮುದಾಯಗಳಿಗೆ ಮಾತ್ರ ದೊಡ್ಡ ಕಂಟಕವನ್ನ ಸಮಸ್ಯೆಯನ್ನ ಸೃಷ್ಟಿ ಮಾಡಿದೆ ಈ ಕರೋನಾ ವೈರಸ್ಸಿಂದ ಒಂದು ಕಡೆ ಸಮಸ್ಯೆಯನ್ನು ಎದುರಿಸಿದ್ರೆ ಈ ಕೇಸರಿ ವೈರಸ್ಸಿಂದ ಇವತ್ತು ಕರ್ನಾಟಕ ರಾಜ್ಯ ಮತ್ತು ಭಾರತ ತತ್ತರಿಸಿ ಹೋಗ್ತಾ ಇದೆ ನೀವು ಕರೋನಾ ವೈರಸ್ ಅನ್ನು ಅದರ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನೀವು ಕೈಗೊಂಡಿರ್ತಕ್ಕಂಥ ತೀರ್ಮಾನ ಇದೆಯಲ್ಲ ಒಪ್ಕೊಳ್ಳೋಣ ನಾವು ನಿಮ್ಮ ಜೊತೆಗಿರ್ತೀವಿ ಆದರೆ ನಮ್ಮ ಸಮಸ್ಯೆ ನಮ್ಮ ಪ್ರಶ್ನೆ ನೀವು ಕರೋನಾ ವೈರಸ್ಗೆ ಆದ್ಯತೆ ಕೊಟ್ಟು ಅದನ್ನು ಅದರ ವಿರುದ್ಧವಾಗಿ ಹೇಗೆ ಹೋರಾಟವನ್ನು ರೂಪಿಸ್ತಾ ಇದ್ರಿ ಅದರ ವಿರುದ್ಧವಾಗಿ ಹೇಗೆ ಕ್ರಮಗಳನ್ನು ಜರುಗಿಸ್ತಾ ಇದ್ದೀರಿ ಹಾಗೆ ಯಾಕೆ ಈ ಕೇಸರಿ ವೈರಸ್ ವಿರುದ್ಧವಾಗಿ ನೀವು ಒಂದಿಷ್ಟು ನಿಯಮಗಳನ್ನು ಮತ್ತು ಒಂದಿಷ್ಟು ಆಕ್ಷನ್ಸ್ ಅನ್ನ ಅವ್ರ ಮೇಲೆ ತಗೋತಾ ಇಲ್ಲ ನೇರವಾಗಿ ಬೀದಿಗಿಳಿದು ನೀವು ಇಂಥವ್ರ ಹತ್ರನೇ ವ್ಯಾಪಾರ ಮಾಡಬೇಕು ಇಂಥವ್ರ ಹತ್ರ ವ್ಯಾಪಾರ ಮಾಡಬಾರ್ದು ವ್ಯಾಪಾರ ಮಾಡೋರ ಹತ್ರ ಹೋಗಿ ಗೂಂಡಾಗಿರಿ ಮಾಡಿ ಹಣ್ಣು ತರಕಾರಿಗಳನ್ನು ಚೆಲ್ಲಿ ಅವರಿಗೆ ಧಮಕಿ ಹಾಕಿ ಕೊಲೆ ಮಾಡುವ ಹಂತಕ್ಕೆ ಹೋಗಿ ಇವತ್ತು ಇಡೀ ರಾಜ್ಯ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಇದಕ್ಕೆಲ್ಲ ಕಾರಣ ಕೇಸರಿ ವೈರಸ್ ಮತ್ತು ಆ ಕೇಸರಿ ವೈರಸ್ ಅನ್ನ ಹಚ್ಕೊಂಡಿರ್ತಕ್ಕಂಥ ಬೆರಳೆಣಿಕೆಯಷ್ಟು ವ್ಯಕ್ತಿಗಳು ಮಾತ್ರ ನಮಗೆ ಅನುಮಾನ ಆಗ್ತದೆ ನಮ್ಮ ರಾಜ್ಯದಲ್ಲಿ ಸರ್ಕಾರ ಇದೆಯೋ ಸತ್ತಿದೆಯೋ ಅಂತ ಯಾಕಂತೇಳಿದ್ರೆ ಇಲ್ಲಿ ಸರ್ಕಾರ ನಡೆಸ್ತಾ ಇರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಅಥವಾ ಈ ಕೇಸರಿ ವೈರಸ್ ಅನ್ನು ಹಂಟಿಸ್ಕೊಂಡಿರ್ತಕ್ಕಂಥ ರೋಗಿಗಳು ಅಂತ ಯಾಕಂದ್ರೆ ಒಂದಿಷ್ಟು ಜನ ಒಂದೇ ಒಂದಿಷ್ಟು ಅವರ ಹೆಸರು ಹೇಳಲಿಕ್ಕೂ ಕೂಡ ನಮಗೆ ಇಷ್ಟ ಆಗಲ್ಲ ಯಾಕಂತೇಳಿದ್ರೆ ಬೆರಳನಿಕೆಯಷ್ಟು ಜನ ಇವತ್ತು ಇಡೀ ಕರ್ನಾಟಕದ ಕಾನೂನು ಸುವ್ಯವಸ್ಥೆಯನ್ನ ತಮ್ಮ ಕಂಟ್ರೋಲ್ಗೆ ತಗೋತಾ ಇದ್ದಾರೆ ಕಾನೂನು ಸುವ್ಯವಸ್ಥೆಯನ್ನ ಹದಿಗೆಡಿಸ್ತಾ ಇದ್ದಾರೆ ಅದನ್ನ ನಿಮಗೆ ತಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಬಹಳ ಮುಖ್ಯವಾಗಿ ಗೃಹ ಮಂತ್ರಿಗಳು ಸುಮ್ಮನೆ ಮನೆಗೂ ಕೂರೋದು ಒಳ್ಳೇದನ್ಸುತ್ತೆ ಕರೋನಾ ವೈರಸ್ ಪ್ರತಿಯೊಬ್ಬ ಭಾರತೀಯನಿಗೂ ಮಾರಕವಾದ್ರೆ ಈ ಕೇಸರಿ ವೈರಸ್ ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಮತ್ತು ದಲಿತರಿಗೆ ಮಾರಕವಾಗಿ ಪರಿಣಮಿಸಿದೆ ಹಾಗಂತೇಳಿ ಉಳಿದವ್ರಿಗೇನು ಆಗ್ತಾ ಇಲ್ವಾ ಈ ಈ ವೈರಸ್ಸಿಂದ ಅಂತೇಳಿದ್ರೆ ಉಳಿದವರು ಯೋಚನೆ ಮಾಡಬೇಕು ಇದರ ಸೈಡ್ ಎಫೆಕ್ಟ್ ಈಗ ಎಲ್ಲರನ್ನು ತಡ್ತಾ ಇದೆ ಎಲ್ಲರನ್ನು ಯಾವ ಹಂತಕ್ಕೆ ತಟ್ತಾ ಇದೆ ಅಂತೇಳಿದ್ರೆ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಯಾವ ವ್ಯಕ್ತಿಗೂ ಕಾನೂನಿನ ಬಗ್ಗೆ ಭಯವೇ ಇಲ್ಲ ಸರ್ಕಾರದ ಬಗ್ಗೆ ಭಯವೇ ಇಲ್ಲ ಚಾಮರಾಜನಗರದಲ್ಲಿ ಲಿಂಗಾಯತರು ಬಾವಿಯಲ್ಲಿ ನೀರು ತಗೋಬಾರ್ದು ಅಂತೇಳಿ ಅಲ್ಲಿನ ಬ್ರಾಹ್ಮಣರು ಬಹಿಷ್ಕಾರ ಹಾಕಿದ್ದಾರೆ ನೀರನ್ನು ಮುಟ್ಟಕ್ಕೆ ಬಿಟ್ಟಿಲ್ಲ ನೀರನ್ನು ಮುಟ್ಟಕ್ಕೆ ಬಿಟ್ಟಿಲ್ಲ ಎಲ್ಲಿದೆ ಕಾನೂನು ಸುವ್ಯವಸ್ಥೆ ಯಾಕಂದ್ರೆ ಇವರೆಲ್ರಿಗೂ ಗೊತ್ತಿದೆ ಇಲ್ಲಿ ಕಾನೂನನ್ನು ನಡೆಸ್ತಾ ಇರತಕ್ಕಂಥದ್ದು ರಾಜ್ಯವನ್ನು ನಡೆಸ್ತಾ ಇರತಕ್ಕಂಥದ್ದು ಸರ್ಕಾರ ಅಲ್ಲ ಇಲ್ಲಿರ್ತಕ್ಕಂಥ ಕೇಸರಿ ವೈರಸ್ ಸರ್ಕಾರವನ್ನು ನಡೆಸ್ತಾ ಇರೋದು ಅಂತೇಳಿ ಆದರೆ ನಾವು ಈ ವೈರಸ್ಸನ್ನು ಆದಷ್ಟು ಬೇಗ ತಡೆಗಟ್ಟಲಿಲ್ಲ ಅಂದರೆ ನಮ್ಮ ಇಡೀ ರಾಜ್ಯ ಅಪಾಯಕ್ಕೆ ಸಿಲುಕೋದಂತೂ ಖಂಡಿತ ಯಾಕಂತ ಹೇಳಿದ್ರೆ ನಾನು ಮೊದಲೇ ಹೇಳಿದಾಗೆ ನಮ್ಮ ಮಾನ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕರೋನಾ ವೈರಸ್ ವಿರುದ್ಧವಾಗಿ ಹೇಗೆ ಒಂದಿಷ್ಟು ನಿಯಮಗಳನ್ನು ಮತ್ತು ಒಂದಿಷ್ಟು ಪ್ರಿಕಾಷನರಿ ಮೆಷರ್ಸನ್ನು ತಗೊಂಡಿದಿರಿ ಹಾಗೆಯೇ ಈ ಕೇಸರಿ ವೈರಸ್ ಬಗ್ಗೆಯೂ ಕೂಡ ನೀವು ಒಂದಿಷ್ಟು ನಿಯಮಗಳನ್ನು ಮತ್ತು ಪ್ರಿಕಾಷನನ್ನು ತಗೋಬೇಕಾಗಿದೆ ಇಲ್ಲಾಂದರೆ ಕೊನೆಗೊಂದಿನ ನಿಮಗೂ ಆ ವೈರಸ್ ಅಪಾಯಕಾರಿಯಾಗಿ ಪರಿಣಮಿಸಿ ನಿಮಗೂ ಕೂಡ ನೆಗೆಟಿವ್ ಪ್ರಭಾವ ಬೀರ್ಬೋದು ನಿಮ್ಮ ಆರೋಗ್ಯದ ಮೇಲೆ ಅದು ಪ್ರಭಾವ ಬೀರ್ಬೋದು ಕರೋನಾ ವೈರಸ್ ಆರೋಗ್ಯಕ್ಕೆ ಹಾನಿಕರವಾಗಿದೆ ಈ ಕೇಸರಿ ವೈರಸ್ ದೇಶಕ್ಕೆ ಹಾನಿಕರವಾಗಿದೆ ಸೊ ನನಗನ್ನಿಸ್ತಕ್ಕಂಥದ್ದು ಇವತ್ತು ಕರೋನಾ ವೈರಸ್ಗಿಂತ ಬಹಳ ವೇಗವಾಗಿ ಬಹಳ ಭಯಾನಕವಾಗಿ ಹರಡ್ತಾ ಇರ್ತಕ್ಕಂಥದ್ದು ಕೇಸರಿ ವೈರಸ್ ಇದನ್ನು ನಾವೆಲ್ಲರೂ ಕೂಡ ಹದಗೆಟ್ಟಬೇಕಾಗಿದೆ ಇದನ್ನು ತಡೆಗಟ್ಟಬೇಕಾಗಿದೆ ಇದನ್ನೆಲ್ಲವನ್ನು ಕೂಡ ನಾವು ಯಾವುದೇ ಯಾವುದೇ ಹಂತದ ನಾವು ಹೋರಾಟಕ್ಕೂ ಕೂಡ ಸಿದ್ಧರಾಗಬೇಕಾಗಿದೆ ಅದು ಇವತ್ತು ಇಡೀ ವ್ಯವಸ್ಥೆ ಹದಗೆಡ್ತಾ ಇದೆ ಇದಕ್ಕೆ ಕಾರಣ ಈ ಕೇಸರಿ ವೈರಸ್ ಕೇಸರಿ ವೈರಸ್ ನಮ್ಮ ದೇಶದ ಒಟ್ಟು ನೂರ ಮೂವತ್ತು ಕೋಟಿ ಜನರ ಮಾನಸಿಕ ಆರೋಗ್ಯದ ಮೇಲೆ ನೆಗೆಟಿವ್ ಪರಿಣಾಮ ಬೀರ್ತಾ ಇದೆ ಮಾನಸಿಕ ಆರೋಗ್ಯ ಯಾಕಂದರೆ ಇವತ್ತು ಯಾರೂ ಕೂಡ ನಿರ್ಭಯವಾಗಿ ಸಮಾಜದಲ್ಲಿ ಓಡಾಡೋ ಹಾಗಿಲ್ಲ ನಿರ್ಭಯವಾಗಿ ಅವರಿಗೆ ಬೇಕಾಗಿರೋದನ್ನ ತಿನ್ನೋ ಹಾಗಿಲ್ಲ ನಿರ್ಭಯವಾಗಿ ಅವರ ನಂಬಿಕೆಗಳನ್ನು ಅವರು ಪಾಲಿಸೋ ಹಾಗಿಲ್ಲ ನಿರ್ಭಯವಾಗಿ ಅವರಿಗೆ ಬೇ ಅವ್ರಿಗೆ ಏನನ್ನಿಸ್ತದನ್ನ ಹೇಳೋ ಆಗಿಲ್ಲ ನಿರ್ಭಯವಾಗಿ ಇಲ್ಲಿ ನಡೀತಕ್ಕಂಥ ಅನ್ಯಾಯಗಳ ವಿರುದ್ಧವಾಗಿ ಧ್ವನಿ ಎತ್ತಕ್ಕಾಗ್ತಾ ಇಲ್ಲ ನಿರ್ಭಯವಾಗಿ ಸರ್ಕಾರದ ವಿರುದ್ಧವಾಗಿ ಧ್ವನಿ ಧ್ವನಿ ಎತ್ತಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಯಾರು ಯಾರು ಇದೆಲ್ಲವನ್ನು ಮಾಡ್ತಾರೆ ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ ಇಲ್ಲಿನ ಅನ್ಯ ಅನ್ಯಾಯ ವ್ಯವಸ್ಥೆಯ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ ಅವರಿಗೆ ಈ ಕೇಸರಿ ವೈರಸ್ ಬಂದು ಅಪಾಯವನ್ನು ಒಡ್ತಾ ಇದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೊರೋನಾ ವೈರಸ್ಗೆ ನೀಡುವಷ್ಟು ಆದ್ಯತೆಯನ್ನೇ ಈ ಕೇಸರಿ ವೈರಸ್ಸನ್ನು ಕೂಡ ಸದೆ ಬಡಿದ ಕಡೆ ಇರಲಿ ಅಂತ ಹೇಳ್ತಾ ಸರ್ಕಾರ ಸೂಕ್ತ ಕ್ರಮ ಜರುಗಿಸಲಿ ನೋಡ್ತಾ ಇರಿ ಕಾಣಾವನ್ ನ್ಯೂಸ್ ನಾನು ನಿಮ್ಮ ಹರಿರಾಮ್